ಓ ಪ್ರಸನ್ನ ಸರ್ ಅವರು ಪಾಪ ಬಂದಿದೆ ಪಾವನಿ ಪಾವನಿಗೆ ಸ್ವಾಗತ ಕಲಾಭೂಮಿಗೆ ಕಲಾಭೂಮಿ ನಾನು ಬಂದ ತಕ್ಷಣ ಹೇಳಿದ್ರು ಇಲ್ಲೆಲ್ಲ ಹವ್ಯಾಸ ಗಾಯಕರಿದ್ದೀರಿ ಅಂತ ಖಂಡಿತವಾಗ್ಲೂ ನಾನು ಬಹಳಷ್ಟು ಗೀತೆಗಳನ್ನ ಕೇಳಿದೆ ಯಾರೂ ಹವ್ಯಾಸ ಗಾಯಕರ ಥರ ಹಾಡಲಿಲ್ಲ ಎಲ್ಲ ಚೆನ್ನಾಗಿ ಕಲಿತು ಪ್ರೊಫೆಷನಲ್ ಸಿಂಗರ್ಸ್ ಏನು ನಾವು ವಾದ್ಯ ಕೌಶಲ್ಯ ಹಾಡ್ತೀವಿ ಅದೇ ರೀತಿ ಹಾಡ್ತಾ ಇದ್ದೀವಿ ಕಲಾಭೂಮಿಗೆ ಮೂರು ಜನ ಆಧಾರ ಸ್ತಂಭಗಳು ಅರವಿಂದ್ ಸತೀಶ್ ಸೀತಾರಾಮ್ ಮತ್ತು ನಾಗರಾಜ್ ಆಮೇಲೆ ಇಲ್ಲೂ ಅಷ್ಟೇ ಎಲ್ಲರೂ ನಾವು ಹಾಡು ಹೇಳಿ ಬಂದಮೇಲೆ ಚೆನ್ನಾಗಿದೆ ಅಂತ ಎಲ್ಲರೂ ಎಷ್ಟು ಹೇಳ್ತಾರೆ ಅವಾಗ ನಮಗಿನ್ನ ಅದು ಮೋಟಿವೇಶನ್ ಆಗುತ್ತೆ ವೇದಿಕೆ ತಂಪಾಗಿರಲಿಕ್ಕೆ ಏನು ಉಪಕರಣಗಳಿದೆ ನೋಡಿಕೊಂಡು ಇಲ್ಲಿ ಹೊಂದಾಣಿಕೆಯಾದರೆ ಅವರು ಅಪ್ಪಣೆ ಕೊಟ್ಟರೆ ಸರಿ ಹೋದರೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಇವತ್ತು ಪ್ರಯೋಜನ ಮಾಡಿಕೊಡ್ತೀನಿ ಸರ್ ತಮಗೆ ಈ ವೇದಿಕೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿನಯದ ಸುಂದರ ಹಾಡುಗಳ ಮುತ್ತಿನ ಹಾರದ ಪ್ರಸ್ತುತಿ ಕಲಾಭೂಮಿ ತಂಡದ ವತಿಯಿಂದ ಕಲಾಭೂಮಿ ಪ್ರಾರಂಭವಾದಾಗಿನಿಂದ ಜೊತೆಗಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಗುತ್ತಾ ಬಾಳು ನೀನು ನೋರು ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಹೆಚ್ಚಿನ ಹೊಗಳಿಕೆ ಬೇಡ ಅವಕಾಶ ಕೊಟ್ಟ ಕಲಾಭೂಮಿಗೆ ಧನ್ಯವಾದ ಕಲಾಭೂಮಿಯ ಬೆಳಗ್ಗೆ ಸಂತಸದ ಬೆಳಕು ಚೆಲ್ಲಿ ಸವಿಯೂಣ ತಿಂಡಿ ಕಾಫಿ ವಿರಾಮ ಸಮಯದಲ್ಲಿ ಹೊಸ ಗೆಳೆಯರನ್ನು ನೀವು ಪರಿಚಯಿಸಿಕೊಳ್ಳಿರಿ ಅಂಬರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾಭೂಮಿ ಉದಯ ನೀವು ನೋಡಿ ನಲಿ ಕಲಾಭೂಮಿಗೆ ಹೋಗೋಣ ಹೋಗಿ ಹಾಡನ್ನ ಹಾಡೋಣ ಮಹಾಪ್ರಚಂಡರು ಚಿತ್ರದ್ದು ನಾನಿನ್ನ ಕಂಡಾಗ ನಾಗರಾಜ್ ಟಿ ಆರ್ ಅವರ ದನಿಯಲ್ಲಿ ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಸಂಗೀತ ಉಪೇಂದ್ರ ಕುಮಾರ್ ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಯುತ ನಾಗರಾಜ್ ಟಿ ಆರ್ ಅವರನ್ನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ನಾನು ಹೆಸರುಘಟ್ಟ ರಸ್ತೆಯಲ್ಲಿರುವಂಥ ಎಮ್ ಎ ಬಡಾವಣೆಯಿಂದ ಬರ್ತಾ ಇದ್ದೀನಿ Thank you.
ಕಂಡಾಗ ಹಾಡೊಂದು ಮೈದೋರಿ ಬಂತು. ನಾನಿನ್ನ ಕಂಡಾಗ ಹಾಡೊಂದು ಮೈದೋರಿ ಬಂತು. ಕವಿ ಮಾಡಿ ಚೆನ್ನ ಈ ಗೀತೆ ನನ್ನಲ್ಲಿ ತಂದು. ಪ್ರಿಯೇ ಈ ರಾಗ ಚಂದ ಈ ತಾಳ ಚಂದ ನೀ ತಂದೆ ಈ ಬಾಳಿಗಂದ. ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ ಚೆಲುವಿನ ದೇವಾಲಯ ಮೋಗದಲ್ಲಿ ಕಂಡೆ. ಒಲವಿನ ಆರಾಧನೆ ನಗುವಲ್ಲಿ ಕಂಡೆ. ಅನುಭವವಿನು ತನ ಮನದಲ್ಲಿ ಕಂಡೆ. ನಿನ್ನಿಂದ ಈ ನನ್ನ ಬಾಳೆಲ್ಲ ಹೂವಾಯಿ ತಿಂದು. ನಿನ್ನಿಂದ ಈ ನನ್ನ ಬಾಳೆಲ್ಲ ಹೂವಾಯಿ ತಿಂದು. ಇರುಳೆಲ್ಲ ನೀಗಿ ಮುಂಜಾನೆ ತಾ ಮೂಡಿ ಬಂತು. ಪ್ರಿಯ ಈ ರಾಗ ಚಂದ ಈ ತಾಳ ಚಂದ ನೀ ತಂದೆ ಈ ಬಾಳಿಗಂದ. ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ ಅನ್ಸೋದೇ ಇಲ್ಲ ಅಷ್ಟು ಉತ್ಸಾಹ ಅವರಿಗೆ. 60+ ನಾಗರಾಜ್ ಸರ್ ಅವರು. ಆ ಟೀ ಶರ್ಟ್ ನೋಡಿ, ಮೇಲೆ PBS ಅಂತ ನೋಡಿ, ಅವರು ನೋಡಿದ್ರೇ ಖುಷಿಯಾಗುತ್ತೆ. ಒಂದೆಲ್ಲೋ ಕಡೆ ಕೇಳಿದ್ದು ಇಷ್ಟು ಖುಷಿಯಾಗಿರೋದ್ರ ಕಾರಣ ಏನು ಅಂತ ಯಾರೋ ಒಬ್ಬರನ್ನ ಕೇಳ್ತಾರಂತೆ. 3G ಕಾರಣ ಅಂತ ಹೇಳ್ತಾರಂತೆ. ನಾಗರಾಜ್ ಸರ್ ನೋಡಿದಾಗ ಅದೇ ನೆನಪಾಯ್ತು. 3G ಅಂದರೆ ಮೊದಲನೇ ಜಿ ಗಾಡ್ಸ್ ಗ್ರೇಸ್, ದೇವ್ರ ದಯೆ ಇರಬೇಕು ಏನಕ್ಕಾದ್ರೂ ಅಂತ. ಎರಡನೇದು ಗಾಡೆಸ್ ಗ್ರೇಸ್ ಅಂತೆ, ಅಂದರೆ ಹೆಂಡತಿ ಹೆಂಡತಿ ಚೆನ್ನಾಗಿ ನೋಡಿಕೊಂಡ್ರೆ ಆರಾಮಾಗಿರ್ಬೋದು ಅಂತ. ಮೂರನೇ ಜಿ ಏನಿರ್ಬೋದು ಗೆಸ್ ಮಾಡಿ? ಯಂಗ್ ಜಿಲೇಬಿ ಅಂತ. ಯಂಗ್ ಆಗಿ ಕಾಣಕ್ಕೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋಕ್ಕೆ. ಒಂದನೇದು ಗಾಡ್ಸ್ ಗ್ರೇಸು, ಎರಡನೇದು ಗಾಡೆಸ್ ಗ್ರೇಸು, ಮೂರನೇದು ಗೋದ್ರೇಜ್ ತಲೆಗೆ ಹಾಕೊಳ್ಳೋದು.